ಸರಿಯಾಗಿ ಆರೋಪ ಹೇಳಿದ್ದಾರೆ ದೇವರಾಜ ಅರಸು ಗುಂಡೂರಾವ್ ಕಾಲದಿಂದಲೂ ಕೂಡ ಈ ರೌಡಿಸಂ ಸಂಸ್ಕೃತಿ ನಡ್ಕೊಂಡಿದೆ ಕಾಂಗ್ರೆಸ್ ಅಲ್ಲಿ ಅದು ಮುಂದುವರೆದಿದೆ ಅನ್ನೋ ಮಾತನ್ನ ಹೇಳಿದ್ರು ಅದು ಬಿಜೆಪಿ ಅವರು ಈಗ ಆಲ್ರೆಡಿ ಗುಟ್ಕೆ ತಗೊಂಡಿದ್ದಾರಲ್ಲ ಆಲ್ರೆಡಿ ಗುಟ್ಕೆ ತಗೊಂಡಾಗಿದೆಯಲ್ಲ ಬಿಜೆಪಿ ಅವರು ನೋಡ್ಲಿಲ್ವಾ ಅಶೋಕ್ ನಾರಾಯಣ್ ಅವರ ಸ್ಟೈಲ್ ಅನ್ನ ಅಶೋಕ್ ಅವರು ಸ್ವಲ್ಪ ಒಂದ್ಸಾರಿ ತೋರ್ಸ್ ನೋಡಿ ನೀವೆಲ್ಲ ಮಾಧ್ಯಮದವ್ರು ಕೇಳ್ತೀನಿ ನಾ ದಯವಿಟ್ಟು ಅಶೋಕ್ ನಾರಾಯಣ್ ಅವ್ರಿಗೆ ಅಶೋಕ್ ನಾರಾಯಣ್ ಅವರ ಧಿಮಾಕು ಸ್ಟೈಲು ಎಲ್ಲನೂ ಅಶೋಕ್ ಅವ್ರಿಗೆ ತೋರಿಸಿ ನಮ್ಮ ಅಶೋಕ್ ಸಾಮ್ರಾಜ್ಯರು ಅಂತೇನೋ ಕರೀತಾರ ಅವ್ರನ್ನ ನನಗೆ ಗೊತ್ತಿಲ್ಲ ನಾನು ಯಾವತ್ತು ಕರೀಲಿಲ್ಲ ಅವ್ರಿಗೆ ತೋರಿಸಿ ನೋಡ್ಲಿ ಅವರು ಬಿಜೆಪಿ ಅವ್ರಿಗೆಲ್ಲ ಗುತ್ತಿಗೆ ಕೊಟ್ಬಿಟ್ಟಿದೀವಿ ಅಲ್ಲ ಅನಿತಾ ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನೋಡ್ಲಿ ಒಂದು ಹೆಣ್ಣು ಮಗಳು ಹಿರಿಯರು ಏನ್ ಹೇಳಿದ್ರು ಅನ್ನೋದನ್ನ ನೋಡ್ಲಿ ಯಾವ ದಾಟಿನಲ್ಲಿ ಅವರು ಅನಿತಾ ಕುಮಾರಸ್ವಾಮಿ ಅವರನ್ನ ಉದ್ಧರಿಸಿದ್ರು ಅನ್ನತಕ್ಕಂಥದ್ದನ್ನು ಕೂಡ ಗಮನಿಸ್ಲಿ ಮಾಧ್ಯಮಗಳು ಮಾಧ್ಯಮಗಳು ಗಮನಿಸಬೇಕು ಬೇರೆಯವ್ರು ಗಮನಿಸೋದಿರಲಿ ಮಾಧ್ಯಮಗಳು ಗಮನಿಸಬೇಕು ಸಂಸ್ಕೃತಿ ಧರ್ಮ ಇವ್ಯಾವ ಕೂಡ ಅವರ ಮುಂದೆ ಇಲ್ಲ ಅವರು ಯಾವತ್ತೂ ಕೂಡ ಪ್ರಚೋದನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಅದು ಪ್ರಚೋದನೆ ಮತ್ತು ಭಾವನಾತ್ಮಕ ವಿಚಾರಗಳು ಭಾರತೀಯ ಜನತಾ ಪಕ್ಷದ ಅಜೆಂಡಾ ಭಾರತೀಯ ಜನತಾ ಪಕ್ಷದ ಅಜೆಂಡಾ ಏನು ಅಂತ ಅಂದ್ರೆ ಒಂದು ಪ್ರಚೋದನೆ ಮತ್ತೊಂದು ಏನ್ ಹೇಳಿದೆ ಭಾವನಾತ್ಮಕ ವಿಚಾರಗಳು ಇವೆರಡನ್ನ ಬಿಟ್ಟು ಬೇರೆ ವಿಚಾರಗಳಲ್ಲಿ ಅವರ ಹತ್ರ ಇಲ್ಲವೇ ಇಲ್ಲ ಇವೆರಡರಿಂದನೇ ರಾಜಕಾರಣವನ್ನ ಮಾಡಿಕೊಂಡು ಈ ದೇಶವನ್ನ ಒಡೆದು ಆಳ್ತಕ್ಕಂಥ ಯುವಕರ ಮನಸ್ಸನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಅಂತ್ಯಕಾಲ ಅತಿ ಶೀಘ್ರದಲ್ಲಿ ಆಗ್ತದೆ